ಈಗ ಸಂಡೇ ಹೊರಡೋಕ್ಕೆ ಪ್ಲ್ಯಾನ್ ಆಗಿರೋದು, ವೆಡ್ನೆಸ್ಡೇ ನನಗೆ ಹೇಳಿರೋದು ಪ್ಲ್ಯಾನ್ ಹಿಂಗೆ ಇದೆ ಥರ ಅಂತ. ಓ, ಎಷ್ಟು ಕಾಸು? ಒಂದು 40 ತನಕ ಎಲ್ಲ ಬೇಕಾಗ್ಬೋದು. ನೀನು 40 ಅಂತ ಇದೆಯಾ ಅಂತಂದರೆ ನನಗೆ 20. ಸರಿ ಆಯಿತು ಅಂತ ನಾನು 20 ಮೈಂಡ್ ಸೆಟ್ ಮಾಡ್ಕೊಂಡೆ. ಫುಲ್ಲೆಲ್ಲ ಪ್ಲ್ಯಾನ್ಡ್ ಆಯಿತು, 4 ಜನ ಪ್ಲ್ಯಾನ್ ಆಯಿತು. ಡ್ರಾಪ್ ಆದ, ಫಸ್ಟ್ ಡ್ರಾಪ್ ಆಗಿದೆ ಅವನು. ಇನ್ನಿಬ್ರು ಅವರು ಡ್ರಾಪ್ ಆಗೋದ್ರು, ಸೋಲೋ ಆಗೋದೆ ನಾನು. ಓ, ಇದೇನು ಹಿಂಗಾಗೋಯ್ತಲ್ಲ, ಸರಿ ಬಿಡು, ನಂದು ಪ್ಲ್ಯಾನ್ ಡ್ರಾಪ್ ಆಗೋಯ್ತು. ಅವ್ನು ಲಾಸ್ಟಲ್ಲಿ ಡ್ರಾಪ್ ಆದ್ಮೇಲೆ ಅವನು ಸಡನ್ನಾಗಿ ಬಂದ, ಇಲ್ಲ ಒಳಪಡದ, ಹಿಂಗೆ ಹಿಂಗೆ ಇದಾಯ್ತದೆ, ನಂತರ ಕಾಸಿಲ್ಲ ಕಣ, ನಾನು ಏನೋ ಒಂದು ಪ್ಲ್ಯಾನಲ್ಲಿದ್ದೆ, ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿಂದ ಹೊರಟೋ. ಅವನು ಡ್ರಾಪ್ ಆದ, ನನಗೆ ಹೇಳ್ದವನು ಸುಬ್ಬ ಸಿಕ್ತ, ಸುಬ್ಬ ಹಿಂಗೆ ಹಿಂಗೆ, ಹಾಂ ನಂತರ ಕಾಸು ಐತೆ ಹೋಗೋದ, ಸರಿ ಆಯಿತು ಅಂತ ಅಂದ್ಬಿಟ್ಟು ಹೊರಟೋ. ಇಲ್ಲಿಂದ ಡೆಲ್ಲಿ ನಮ್ಮದು ಮೇನ್ ಇದ್ದಿದ್ದು ಜೆ ನಿಮ್ಮ ಕರುಳಿ ಬಾಬಾ ಆಶ್ರಮ. ಕರುಳಿ ಬಾಬಾ ಹೆಂಗೆ ಅಂತಂದರೆ ಕೃಷ್ಣದಾಸ್ ಅಂತ ಅಂದ್ಬಿಟ್ಟು ಒಬ್ಬರು ಫೇಮಸ್ ಫಿಸಿಸ್ಟ್ ಯು ಎಸ್ದು, ಇಂಡಿಯಾಗೆ ಬಂದಿರ್ತಾರೆ, ಅವ್ರ ಅಮ್ಮ ಏನೋ ಸತ್ತೋಗ್ಬಿಟ್ಟಿರ್ತಾರೆ, ಡಿಪ್ರೆಷನಲ್ಲಿ ಇಂಡಿಯಾಗೆ ಬಂದಿರ್ತಾರೆ, ಸ್ಪಿರಿಚುವಲ್ ಜರ್ನಿ ಅಂತಂದ್ಬಿಟ್ಟು ಇಂಡಿಯಾಗೆ ಬಂದಿರ್ತಾರೆ. ಉತ್ತರಾಖಂಡಕ್ಕೆ ಬಂದಿರ್ತಾರೆ ಅವರು, ಉತ್ತರಾಖಂಡಕ್ಕೆ ಬಂದು ನೈನಿತಾಲಲ್ಲಿ ಇರ್ತಾರೆ, ಹಿಂಗೆ ನಶ ಮಾಡ್ತಾ ಇರ್ತಾರೆ. ಯಾರೋ ಬಂದ್ಬಿಟ್ಟು ಹೇಳೋದು, ಏನು ಹಿಂಗೆ ಸುಮ್ಮನೆ ಹಿಂಗೆ ನಶ ಮಾಡ್ತಾ ಕೂತಿದ್ದೀರಾ, ಅಲ್ಲಿ ಹೋಗಿ ಹಿಂಗೆ ಒಂದು ಆಶ್ರಮ ಇದೆ ಹಿಂಗೆ ಹಿಂಗೆ ಅಂತ. ಏ ಏನು ಆಶ್ರಮ, ಏನು ನಂದೇ ನಂದು ಸಾವಿರ ಇರ್ತದೆ ಅಂದ್ಬಿಟ್ಟು ಇವ ಅಯ್ಯೋ ಇವ್ರು ಪಾಡಿಗೂ ನಶ ಮಾಡ್ಕೊಂಡು. ಒಬ್ಬ ಮ್ಯಾನ್ ಬರ್ತಾರೆ, ಅವ್ರಿಗೆ ಇಂಗ್ಲೀಷ್ ಬರಲ್ಲ, ಇವನಿಗೆ ಹಿಂದಿ ಬರಲ್ಲ, ಇವನು ಯು ಎಸ್ ಅವನು, ಅವರು ಪಕ್ಕ ಉತ್ತರಾಖಂಡ್ ಅವನು. ಅವರು ಹೇಳ್ತಾರೆ, ನೀನು ಮೇಲೆ ಹಿಂಗೆ ನೋಡ್ಕೊಂಡು ನಕ್ಷತ್ರ ನೋಡಿಕೊಂಡು ಯೋಚನೆ ಮಾಡ್ತಾ ಇದೆಯಲ್ಲ, ಅದು ನಿಮ್ಮಮ್ಮ ಅಲ್ವಾ, ನಿಮ್ಮಮ್ಮ ಸತ್ತೋಗ್ಬಿಟ್ರಲ್ವಾ ಲಾಸ್ಟ್ ವೀಕು, ಅದಕ್ಕೆ ನೀನು ಅವ್ರನ್ನ ನೋಡ್ತಾ ಇದೆಯಲ್ವಾ ಅಂತ ಅವರು ಹಿಂದಿಲಿ ಹೇಳ್ತಾರೆ. ಇವನಿಗೆ ಅರ್ಥ ಆಗೋಯ್ತದ, ಅದು ಇವನಿಗೆ ಅರ್ಥ ಆಗೋಯ್ತದೆ, ನಿಂಗೆ ಹೆಂಗೆ ಗೊತ್ತಾಯಿತು ಅವೆಲ್ಲ ಹಂಗೆ ಹಿಂಗೆ ಅಂತ. ಇವೆಲ್ಲ ನೀನು ಚೆಕ್ ಮಾಡ್ತಾ ಇದೆಯಾ, ಇವೆಲ್ಲ ನನಗೇನು ವರ್ಕ್ ಆಗಲ್ಲ, ನಿನಗೆ ನೆಮ್ಮದಿ ಬೇಕು, ಆ ನೆಮ್ಮದಿ ನಾನು ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿರೋದು, ಅಲ್ಲಿಂದ ಅವ್ರನ್ನ ಎಬ್ಸ್ಕೊಂಡು ಕರ್ಕೊಂಡೋಗಿರೋದು. ಅವ್ರಿಗೆ ಅವಾಗ ಸ್ಪಿರಿಚುವಲ್ ಇದು ಓಪನ್ ಆಯಿತು, ಓ ಇವರೇ ನನ್ನ ಗುರು, ಇವರು ಇಷ್ಟು ಮಾಡಿ ಏನು ಆಗಲಿಲ್ವಲ್ಲ, ಯಾವಾಗ ಆಗಿರೋದು ಇದು, 70s ಆಗಿರೋದು, 69-70s ಆಗಿರೋದು. ಪೀಸ್ ಬೇಕು ಮನುಷ್ಯನಿಗೆ, ಪೀಸ್ ಪೀಸ್ ಇಲ್ಲ ಅಂತಂದರೆ ಇವರು ನೀನು ಒಂದು ಪೀಸ್ನೂ ತಿನ್ನೋಕ್ಕಾಗಲ್ಲ. ಕರ್ಕೊಂಡೋಗ್ರು ಆಶ್ರಮ, ಕರ್ಕೊಂಡೋಗ್ಬಿಟ್ಟು ದೀಕ್ಷೆ ಕೊಟ್ಟರು, ಹೆಸರು ಚೇಂಜ್ ಮಾಡ್ಕೊಂಡ ಅಯ್ಯ, ಸುಮಾರು ನೆಮ್ಮದಿ ಎಲ್ಲ ಆಯಿತು. ಇದು 70s ಆಯಿತು ಬ್ರು, 72-73 ಹಿಂಗೆ ಒಬ್ಬ ಯಂಗ್ ಇನ್ವೆಂಟರು ಏನೋ ಒಂದು ಇನ್ವೆಂಟ್ ಮಾಡಬೇಕು ಅಂತ ಮಾಡ್ತಿರ್ತಾನೆ, ಏನೇನೋ ಮಾಡ್ತಿರ್ತಾನೆ, ಅಡೆತಡೆಗಳು ಬರ್ತಾ ಇರ್ತದೆ, ಅವ್ನಿಗೇನೂ ಆಗ್ತಿರಲ್ಲ, ಫುಲ್ ಎಲ್ಲ ಬ್ಯಾಡ್ ಸೀನ್ಸ್ ಆಗ್ತಾ ಇರ್ತದೆ. ಇಂಡಿಯಾಗೆ ಬರ್ತಾನು ಸ್ಪಿರಿಚುವಲ್ ಸೀಕಿಂಗ್ಗೆ, ಇಂಡಿಯಾಗೆ ಬರ್ತಾನೆ, ಇವ್ರ ಹತ್ರ ಬರ್ತಾನೆ, ಇವ್ರ ಹತ್ರ ನಿಮ್ಮ ಕರೋಲಿ ಬಾಬಾನ ಹತ್ರ, ಯಾರು ಗೊತ್ತದು, ಸ್ಟೀವ್ ಜಾಬ್ಸ್ ಬಂದ್ಬಿಟ್ಟು. ಒನ್ ಟೂ ಡೇಸ್ಗು ಅಷ್ಟೇ ಬರೋದವನು, 2 ಪ್ಲ್ಯಾನಲ್ಲಿ ಬರ್ತಾನೆ, ನಾನು 2 ಮಾತ್ರ ಅಲ್ಲಿ ಸ್ಪೆಂಡ್ ಮಾಡ್ಕೊಂಡು ನಾನು ಹೋಗಬೇಕು ಅಂತ. 1 ಇರ್ತಾನೆ ಅನ್ಕೋ, ಅವನಿಗೆ ಗೊತ್ತಿಲ್ಲದೇ 1 ಇವ್ರ ಹತ್ರ ಎಲ್ಲ ದೀಕ್ಷೆ ತೊಗೊಂಡು ಹಠಯೋಗ ಎಲ್ಲ ಮಾಡಿಕೊಂಡು ಫುಲ್ ಎಲ್ಲ ಇದೆಲ್ಲ ಮಾಡಿಕೊಂಡು ವಾಪಸ್ ಹೋಗ್ತಾನೆ. ನೆಕ್ಸ್ಟ್ ವಾಪಸ್ ಹೋಗಿದ್ದು ನೆಕ್ಸ್ಟ್ ಮಂತನೇ ಆ್ಯಪಲ್ ಲಾಂಚ್ ಆಗುತ್ತೆ. ಫೇಸ್ಬುಕ್ಕು ಫುಲ್ಲು ಲಿಟಿಗೇಷನ್ ಅಲ್ಲಿ ಇರ್ತದೆ, ನಾ ಏನು ಮಾಡೋದು ಹಂಗೆ ಹಿಂಗೆ ಅಂತ. ಮಾರ್ಕ್ ಜುಕರ್ಬರ್ಗ್ ಫುಲ್ ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ, ಜುಕರ್ಬರ್ಗ್ ಕನ್ಫ್ಯೂಷನ್ ಇದ್ದಾಗ ಅವನದು ಮೆಂಟರ್ ಬಂದು ಸ್ಟೀವ್ ಜಾಬ್ಸ್, ಅವ್ನು ಸ್ಟೀವ್ ಜಾಬ್ಸ್ದು ಶಿಷ್ಯ, ಅವನು ಮೆಂಟರ್. ಸ್ಟೀವ್ ಜಾಬ್ಸ್ ಹತ್ರ ಹೋಗ್ಬಿಟ್ಟು ಹೇಳ್ಕೊತಾನೆ, ಅಂಕಲ್ ಹಿಂಗೆ ಆಗ್ಬಿಟ್ಟೈತೆ ಅಂಕಲ್, ಏನು ಮಾಡೋದು ಅಂತ. ನೋಡು, ಇಂಡಿಯಾಗೆ ಹೋಗು, ನೈನಿತಾಲಲ್ಲಿ ಒಂದು ಜಾಗ ಐತೆ, ಆ ಜಾಗಕ್ಕೆ ಹೋಗು, ಒಂದಷ್ಟು ದಿನ ಒಂದು ಡೇ ಇದ್ದುಬಿಟ್ಟು ನೀನು ಬಾ, ನಿಂದೆಲ್ಲ ಸರಿ ಹೋಗುತ್ತೆ ಅಂತ. ಅವನು ಅಷ್ಟೇ, ಒನ್ ಡೇ ಪ್ಲ್ಯಾನಿಗೆ ಬರ್ತಾನೆ ಜಯ, ಅವ್ನು ಪ್ರೈವೇಟ್ ಜೆಟ್ಟಲ್ಲಿ ಬರ್ತಾನೆ, US ಕೊಲರಾಡೋಯಿಂದ ಟೇಕ್ ಆಫ್ ಆಗ್ತದೆ ಅವ್ನು ಪ್ರೈವೇಟ್ ಜೆಟ್ಟು, ಬಂದುಬಿಟ್ಟು ಡೈರೆಕ್ಟು ಡೆಹ್ರಾಡೂನ್ಗೆ ಲ್ಯಾಂಡ್ ಆಯ್ತೆ. ಅದೇ ದುಡ್ಡು ಇಶ್ಯೂ, ಮಾರ್ಕ್ ಜುಕರ್ಬರ್ಗ್ ಏನು ಇವ್ರು ಅತ್ತೆ ಮಗ ಬಂದ್ಬಿಟ್ಟು ಫಾರಿನಿಂದ ಅನ್ನಂಗೆ ಬರ್ತಾನೆ, ಒನ್ ಡೇ ಅಂತ ಬರೋದು, ಒಂದು ವಾರ ಇರ್ತಾನೆ ಅವನು, ಒಂದು ವಾರ ಇದ್ಬಿಟ್ಟು ಹೋಗ್ತಾನೆ. ಇವ್ರು ಬಾಬಾಗೆ ಅದೆಲ್ಲ ಮ್ಯಾಟ್ರ್ ಆಗಲ್ಲ, ಬಾಬಾ 74 ಸತ್ತೋಗ್ಬಿಟ್ಟವ್ರೆ, ಇಚ್ಛಾ ಮರಣ ಅವರು. ಬರೀ ಆಶ್ರಮಕ್ಕೆ ಹೋಗೋದಷ್ಟೇ, ಅವ್ರು ಇದ್ದಿದ್ದ ಆಶ್ರಮಕ್ಕೆ ಹೋಗ್ಬಿಟ್ಟು ಜಪ ತಪ ಮಾಡ್ಕೊಂಡು ಬರ್ತಾನೆ. ಬಂದು ಇವನು ವಾಪಸ್ ಇಲ್ಲಿಂದ ಜಪ ತಪ ಎಲ್ಲ ಮಾಡ್ಕೊಂಡು ವಾಪಸ್ US ಬರ್ತಾನೆ. ಬಂದು 1 2004 ಫೇಸ್ಬುಕ್ ಲಾಂಚ್ ಮಾಡೋದು. ಇವನು ಅಲ್ಲಿ ತನಕನೂ ಫುಲ್ ಕನ್ಫ್ಯೂಷನ್ ಇರ್ತಾನೆ, ನಾನು ಬೇಡ ಇದೆಲ್ಲ ವರ್ಕ್ ಆಗಲ್ಲ ಏನೂ ಆಗಲ್ಲ ಅಂತ ಫುಲ್ ಕನ್ಫ್ಯೂಷನ್. ಇಲ್ಲಿಗೆ ಬಂದು ವಾಪಸ್ ಹೋಗ್ತಾನೆ, ಲಾಂಚ್ ಮಾಡ್ತಾನೆ, ಆಯಿತಾ. ನೆಕ್ಸ್ಟು ಅವನೊಬ್ಬ ಫೇಮಸ್ ಇವನವನೇ, ಅವನ ಹೆಸರು